The exclusive Sandarshanadalli Acharya Abhimata Vyaktapadisiddare Kendra Sarkarada Sandhana Yashasviyadare Nyayadhikaranada Madhyantara Adeshakke Bele Illa Endiddare ಮಹದಾಯಿ ಯೋಜನೆಯ ಮಧ್ಯಂತರ ತೀರ್ಪಿನ ಕುರಿತು ಇವತ್ತು ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ವ್ಯಕ್ತ ಆಗ್ತದೆ. ಕೇವಲ ಪ್ರತಿಭಟನೆಗಳು ಮತ್ತು ಬಂದ್ ಮಾಡೋದ್ರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಧ್ಯನ? ಕಾನೂನಿನಲ್ಲಿ ಇರುವಂತಹ ಅವಕಾಶಗಳೇನು ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರಾದಂತಹ ಬಿ ವಿ ಆಚಾರ್ಯ ಅವರು, ಹಾಗೇನೆ ಮಾಜಿ ಅಡ್ವೊಕೇಟ್ ಜನರಲ್ ಕೂಡ ಹೌದು ರಾಜ್ಯ ಸರ್ಕಾರಕ್ಕೆ. ಸರ್ ನಮಸ್ತೆ. ಸರ್, ಇವತ್ತು ಕರ್ನಾಟಕ ಬಂದ್ ನಡೀತಾ ಇದೆ, ಸಾಕಷ್ಟು ಕಡೆ ಏನು ಒಂದಷ್ಟು ಅಹಿತಕರ ಘಟನೆಗಳು ಕೂಡ ನಡೀತಾ ಇದೆ, ಆದ್ರೆ ಇದಕ್ಕೊಂದು ಲಾಜಿಕ್ ಎಂಡ್ ಕಾನೂನು ರೀತಿಯಲ್ಲೇ ಆಗಬೇಕಾಗಿದೆ. ಸೊ ಮಧ್ಯಂತರ ತೀರ್ಪನ್ನ ಪ್ರಶ್ನಿಸಿ ಈಗ ಸರ್ಕಾರ ಏನ್ ಮಾಡಬೇಕು ಸರ್? ಬಂದ್ ಮಾಡೋದ್ರಿಂದ ಏನಾದರೂ ಕಾನೂನಿನ ಅಡಿಯಲ್ಲಿ ನಮಗೆ ಪ್ರಯೋಜನ ಆಗುತ್ತಾ? ನನ್ನ ಅಭಿಪ್ರಾಯ ಪ್ರಕಾರ ನಾವು ಇಂಥ ಸಂದರ್ಭದಲ್ಲಿ ಈ ಬಂದ್ ಮಾಡೋದು ಟೋಟಲಿ ರಾಂಗ್. ಅದರಿಂದ ಏನೂ ಪ್ರಯೋಜನ ಇಲ್ಲ. ನಮ್ದೇ ಆಸ್ತಿ ಡ್ಯಾಮೇಜ್ ಆಗ್ತದೆ, ನಮ್ದೇ ಜನರಿಗೆ ಕಷ್ಟ ಸಿಗ್ತದೆ ಅಲ್ವಾ? ಎಷ್ಟೋ ಇನ್ಕನ್ವೀನಿಯನ್ಸ್ ಈಸ್ ಕಾಸ್ಟ್ ಟು ದ ಮೆಂಬರ್ಸ್ ಆಫ್ ದ ಪಬ್ಲಿಕ್. ಸೊ ಈ ರೀತಿ ಬಂದ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಈಗ ಕಾನೂನು ರೀತಿಯಲ್ಲಿ ನಾವು ಹೋಗ್ಬೇಕು. ವಿ ಆರ್ ಎ ಕಂಟ್ರಿ ರೂಲ್ಡ್ ಬೈ ರೂಲ್ ಆಫ್ ಲಾ. ಸೊ ಕಾನೂನು ಪ್ರಕಾರ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಆ ರೀತಿ ಮಾಡಬೇಕು. ಈಗ ಮಧ್ಯಂತರ ತೀರ್ಪಿನ ವಿರುದ್ಧವಾಗಿ ನಾನು ಆಲ್ರೆಡಿ ಹೇಳಿದ್ದೇನೆ, ಮೇನ್ಲಿ ಒಂದೇ ಒಂದು ಆಪ್ಷನ್ ಇರೋದು ಅಂದ್ರೆ ಗೋಯಿಂಗ್ ಟು ದ ಸುಪ್ರೀಂ ಕೋರ್ಟ್. ನಮ್ಗೆ ಅಲ್ಲಿ ಫುಲ್ ರಿಲೀಫ್ ಸಿಕ್ಕದಿದ್ರು ಈ ಮಧ್ಯಂತರ ಆರ್ಡರ್ ಏನು ಟ್ರಿಬ್ಯುನಲ್ ಕೊಟ್ಟಿದೆ ಅದರಲ್ಲಿ ತುಂಬಾ ಗ್ಲಾರಿಂಗ್ ಎರರ್ಸ್ ಇರುವುದರಿಂದ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ಅದನ್ನು ಟ್ರಿಬ್ಯುನಲ್ಗೆ ರಿಮಾಂಡ್ ಮಾಡಿ ಆದರೂ ನಮಗೆ ರಿಲೀಫ್ ಸಿಕ್ಕುವ ಸಾಧ್ಯತೆ ಇದೆ. ಸರ್, ಇವತ್ತು ಬಂದ್ ವೇಳೆ ಎಲ್ಲರೂ ಹೇಳ್ತಾರಂಥದ್ದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಅದ್ರ ಜೊತೆ ರಾಜ್ಯ ಸರ್ಕಾರ ವಿಫಲ ಆಗಿದೆ, ಏನು ವಾದ ಮಂಡಿಸಬೇಕಾದ್ರೆ ತೆಗೆದುಕೊಳ್ಬೇಕಾದಂತ ಪೂರ್ವ ತಯಾರಿ ನಡೆಸಿರಲಿಲ್ಲ, ಟ್ರಿಬ್ಯುನಲ್ ಕೂಡ ಅದೇ ಅವಕಾಶ ಅದೇ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿತ್ತು. ನೀವು ಮೂರು ಕಡೆ ನೀರನ್ನ ನಾವು ಎತ್ತುತ್ತೀವಿ ಅಂತ ಹೇಳ್ತೀರಿ, ಪಂಪ್ ಮಾಡ್ತೀವಿ ಅಂತ ಹೇಳ್ತೀರಿ, ಅದಕ್ಕೆ ನೀರಿದೆಯಾ, ಫೀಸಿಬಿಲಿಟಿ ಇದೆಯಾ ಅನ್ನೋದ್ರ ರಿಪೋರ್ಟ್ ಕೊಟ್ಟಿಲ್ಲ ಅಂತ. ಓವರ್ಆಲ್ ಮಧ್ಯಂತರ ತೀರ್ಪಿನಲ್ಲಿರುವಂತಹ ಮತ್ತು ರಾಜ್ಯ ಸರ್ಕಾರದ ವಿಫಲತೆನ ಇದು ವಾದ ಮಂಡಿಸೋದ್ರಲ್ಲಿ ಇಲ್ಲ. ನಾನು ಅದನ್ನು ಸರಿಯಾಗಿ ಒಪ್ಪುವುದಿಲ್ಲ. ಈ ನೀರಿನ ವಿವಾದ ಮತ್ತೆ ತೀರ್ಪು ಯಾವಾಗ ಬಂದರೂ ಕೂಡ ನನಗೆ ಬಹಳ ಬೇಸರದ ಸಂಗತಿ ಏನಂದ್ರೆ, ಈ ನಮ್ಮ ರಾಜ್ಯದ ಹಿತದ ದೃಷ್ಟಿಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಕೆಲಸ ಮಾಡದೆ ಆ ತೀರ್ಪು ಬಂದ ಕೂಡಲೇ ಕಾಂಗ್ರೆಸ್ನವರು ಬಿಜೆಪಿಯನ್ನು ಬೈಯುವುದು, ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಮಾಡಲಿಲ್ಲ ಹಾಗಾಗಿ ಅನ್ಯಾಯ ಆಯಿತು ಅಂತ. ಅವರು ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ, ಇವರು ಸರಿಯಾಗಿ ವಾದ ಮಂಡನೆ ಮಾಡಲಿಲ್ಲ ಅಂತ. ಇದೆಲ್ಲ ಬರೇ ಇಂಥ ಒಂದು ಜಟಿಲ ಸಮಸ್ಯೆ ರಾಜ್ಯಕ್ಕೆ ಎದುರಾಗುವಾಗ ಈ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯವನ್ನು ಇದರಲ್ಲಿ ಮಾಡಬಾರ್ದು. ಒಟ್ಟಿಗೆ ಸೇರಿ ಏನು ತೀರ್ಮಾನ ತೆಕ್ಕೊಳ್ಬೇಕೋ ಸರ್ವಪಕ್ಷ ಸಭೆಯನ್ನು ಕರೆದು ಮಾಡಬೇಕು. ಸರ್, ರಾಜಕೀಯವನ್ನು ಹೊರತುಪಡಿಸಿ ಕೇಳೋದಾದ್ರೆ ಈಗ ಮೂಲಭೂತವಾಗಿ ಬೇಕಾದಂತಹ ನೀಡ್ಸ್ ಅನ್ನ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಎಲ್ಲ ನ್ಯಾಯಗಳು ಪ್ರಮುಖವಾಗಿ ಪರಿಗಣನೆ ತೆಗೆದುಕೊಳ್ಳುತ್ತೆ. ಅಲ್ಲಿ ಜೀವಜಲ ಬದುಕುವಂತಹ ಅನಿವಾರ್ಯತೆ ಇದೆ, ಕುಡಿಯೋ ನೀರಿಗಾಗಿ ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ರು. ಆದ್ರೆ ಇಲ್ಲಿ ನೋಡಿ ಸರ್, ಕಾವೇರಿ ನ್ಯಾಯಾಧೀಕರಣದಲ್ಲಿ ಯಾವಾಗೂ ತಮಿಳುನಾಡಿನ ಪರ ಬರುವಂತಹ ತೀರ್ಪು ನಮ್ಮ ಪರ ಯಾಕೆ ಬರಲಿಲ್ಲ ಅನ್ನೋ ಕೂಗು ಕೂಡ ಸಾಕಷ್ಟು ಜನ ಇದೆ. ವೇರ್ ವಿ ಆರ್ ಲ್ಯಾಕಿಂಗ್, ಕಾನೂನಿನಲ್ಲಿ ನಮ್ಗೆ ಯಾಕೆ ತೊಡಕಾಗ್ತಾ ಇದೆ ಅನ್ಸುತ್ತೆ ಬಿ ವಿ ಆಚಾರ್ಯ ಅವರೇ? ನಾನು ಮುಖ್ಯವಾಗಿ ಹೇಳ್ತೇನೆ, ಫಂಡಮೆಂಟಲ್ ಮಿಸ್ಟೇಕ್ ಈಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದೀಸ್ ಟ್ರೈಬ್ಯುನಲ್ಸ್. ಈಗ ನೀರಿನ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಒಂದು ಟ್ರೈಬ್ಯುನಲ್ ಮಾಡುವಾಗ ಅದಕ್ಕೆ ನೀರಿನ ಬಗ್ಗೆ ತಜ್ಞರು ಯಾರಿದ್ದಾರೆ ಅವರಿಗೆ ಅಧಿಕಾರ ಕೊಡಬೇಕು. ನಮ್ಮ ಒಬ್ಬರು ರಿಟೈರ್ಡ್ ಜಡ್ಜ್, ಹಿ ಮೇ ಬಿ ಗುಡ್ ಇನ್ ಲಾ ಬಟ್ ಯು ಕ್ಯಾನ್ ಸೇ ಈಸ್ ಎ ವಾಟರ್ ಎಕ್ಸ್ಪರ್ಟ್, ಹಿ ಈಸ್ ನಾಟ್ ಎನ್ ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್, ಹಿ ವಿಲ್ ನಾಟ್ ಬಿ ಏಬಲ್ ಟು ಸೇ ವೆದರ್ ದೇರ್ ಈಸ್ ಎಕ್ಸೆಸ್ ವಾಟರ್ ಆರ್ ನಾಟ್. ಈಗ ಇದೇ ಟ್ರಿಬ್ಯುನಲ್ನ ಈಗ ಮೊನ್ನೆ ತೀರ್ಪು ನೋಡಿ, ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿಯಿಂದ ಸರಿಯಾಗಿ ಎಲ್ಲ ವಿವರಗಳನ್ನು ತೆಕ್ಕೊಂಡು ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸೆಸ್ ವಾಟರ್ ಉಂಟು ಅಂತ. ನಾವು ಅದರ ಮೇಲೆ ನಮ್ಮ ವಾದವನ್ನು ಮಂಡಿಸಿದ್ದೇವೆ. ನಾವು ಅದನ್ನು ಈ ಜಡ್ಜಸ್ ಸ್ಟೇಟ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ವೆನ್ ಅನ್ ಎಕ್ಸ್ಪರ್ಟ್ ಸೇಸ್ ದಟ್ ದೇರ್ ಈಸ್ ವಾಟರ್ ಅವೈಲೇಬಲ್ ವಿದೌಟ್ ಎನಿ ಗುಡ್ ಗ್ರೌಂಡ್, ದ ಟ್ರೈಬ್ಯುನಲ್ ಕುಡ್ ನಾಟ್ ಹ್ಯಾವ್ ರಿಜೆಕ್ಟೆಡ್ ಇಟ್. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಕಾವೇರಿ ಆಗಲಿ
ಈಗ ಮಹದಾಯಿ ಆಗಲಿ ಬೇರೆ ಯಾವುದೇ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇರಲಿ, ಈ ಟ್ರೈಬ್ಯುನಲ್ ಕಾನ್ಸ್ಟಿಟ್ಯೂಷನ್ ಉಂಟಲ್ಲ, ಇಟ್ ಶುಡ್ ಕನ್ಸಿಸ್ಟ್ ಆಫ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್. ಸರ್, ಈಗ ಮಹದಾಯಿ ಟ್ರಿಬ್ಯುನಲ್ ಅಲ್ಲೂ ಕೂಡ ಅವೈಜ್ಞಾನಿಕವಾಗಿ ನಾವು ತೀರ್ಪನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ್ತೀರಾ ನೀವು? ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಇಸ್ ಇಟ್ಸ್ ನಾಟ್ ಇನ್ ಅ ಫಾರ್ಮ್ಯಾಟ್ ಅಂತಾರೆ. ಅದಕ್ಕೆ ಕಾನೂನು ತಿದ್ದುಪಡಿ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಓನ್ಲಿ ಸೇಸ್ ಕೋರ್ಟ್ಸ್ ವಿಲ್ ನಾಟ್ ಡಿಸೈಡ್ ದಿ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್, ಅದಕ್ಕೆ ಸಪರೇಟ್ ಟ್ರೈಬ್ಯುನಲ್ ಆಗಬೇಕು ಅಂತ. ಆ ಟ್ರೈಬ್ಯುನಲ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಒಂದು ಲಾ ಮಾಡಿದೆ. ಆ ಲಾದಲ್ಲಿ ಇವರು ದಿ ಟ್ರೈಬ್ಯುನಲ್ ಶುಡ್ ಕನ್ಸಿಸ್ಟ್ ಆಫ್ 3 ರಿಟೈರ್ಡ್ ಜಡ್ಜಸ್, ಒನ್ಸ್ 3 ಜಡ್ಜಸ್, ಒನ್ ಸುಪ್ರೀಂ ಕೋರ್ಟ್, 2 ಹೈಕೋರ್ಟ್ ಜಡ್ಜಸ್ ಇರಬೇಕು ಅಂತ ಇದೆ ಕಾನೂನಲ್ಲಿ. ನಾನು ಹೇಳೋದಿದ್ರೆ ಅದುವೇ ಫಂಡಮೆಂಟಲಿ ರಾಂಗ್. ಈಗ ಟ್ರೈಬ್ಯುನಲ್ ಆಫ್ 3 ಮಾಡಿದರೆ ಒಬ್ಬರು ಜಡ್ಜರು ಇರಬಹುದು, ಬಿಕಾಸ್ ಪ್ರತಿಯೊಂದು ತೀರ್ಮಾನದಲ್ಲಿಯೂ ಕಾನೂನಿನ ಅಂಶ ಇದೆ. ಹಾಗಾಗಿ ಒಬ್ಬರು ಜಡ್ಜರು ಇರಬಹುದು, ಇಮೇ ಇವನ್ ಬಿ ಎ ಪ್ರಿಸೈಡಿಂಗ್ ದಿ ಟ್ರೈಬ್ಯುನಲ್. ಬಟ್ ದ ಅದರ್ 2 ಮೆಂಬರ್ಸ್ ಇದ್ದಾಗಲ್ಲ, ಅವರು ಕೂಡ ಬರೀ ಹೈಕೋರ್ಟ್ ಜಡ್ಜಸ್ ಅಂತ ಮಾಡಿ ದಿಸ್ ಟ್ರಿಬ್ಯುನಲ್ಸ್, ವಾಟರ್ ಟ್ರಿಬ್ಯುನಲ್ಸ್ ಶುಡ್ ನಾಟ್ ಬಿ ಮೇಡ್ ಟು ಬಿ ರಿಹಾಬಿಲಿಟೇಷನ್ ಸೆಂಟರ್ಸ್ ಫಾರ್ ರಿಟೈರ್ಡ್ ಜಡ್ಜಸ್. ಸರ್, ಈಗ ಮಧ್ಯಂತರ ತೀರ್ಪು ಬಂದಿದೆ, ಅಂತಿಮ ತೀರ್ಪು ಬರೋದಿದೆ, ಅದಕ್ಕೂ ಟ್ರಯಲ್ ನಡೀಬೇಕಾಗಿದೆ. ಸರ್, ಈಗ ಮಧ್ಯಂತರ ತೀರ್ಪು ವಜಾ ಆದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತ ಒಂದು ಆಪ್ಷನ್ ಸರ್ಕಾರದ ಮುಂದಿದೆ. ಅದನ್ನು ಹೊರತುಪಡಿಸಿ ಈಗ ಇಲ್ಲ, ನನ್ನ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಾ ಇದೆ ಅಂತ ಎಲ್ಲಾ ಪಕ್ಷಗಳು, ನೀವು ಹೇಳಿದಾಗೆ ಬಿಜೆಪಿ, ಕಾಂಗ್ರೆಸ್, ಎಲ್ಲ ಪಕ್ಷಗಳು ಸೇರಿ ಸರ್ವ ಪಕ್ಷಗಳು ಏನಾದರೂ ಒಂದಾಗಿ ಈಗ ಕೇಂದ್ರ ಸರ್ಕಾರದ ಮೊರೆ ಹೋಗುವಂತ ಆಪ್ಷನ್, ಕೇಂದ್ರ ಸರ್ಕಾರಕ್ಕೆ ಈ ರೀತಿ ಪರಿಸ್ಥಿತಿ ಇದೆ, ಜನ ಸಾಯ್ತಾ ಇದ್ದಾರೆ ಅಂತ ಕನ್ವಿನ್ಸ್ ಮಾಡಿದ್ರೆ ಅದರಿಂದ ಏನಾದರೂ ನೀರು ಸಿಗಬಹುದಾ ಅನ್ನೋ ಆಪ್ಷನ್ ಇದೆಯಾ ಸರ್? ಖಂಡಿತ ಖಂಡಿತ, ಇಟ್ ಈಸ್ ಎ ಅವೈಲೇಬಲ್ ಆಪ್ಷನ್ ಅಂಡ್ ಇಟ್ ಈಸ್ ದ ಬೆಸ್ಟ್ ಆಪ್ಷನ್ ಅವೈಲೇಬಲ್. ಇವತ್ತು ನಮ್ಮ ರಾಜ್ಯದ ಎಲ್ಲಾ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದ ಮೊರೆ ಹೋಗಿ ಪ್ರಧಾನಮಂತ್ರಿಗಳು ಒಪ್ಪಿದರೆ ಅವರು ನಮ್ಮ ಕರ್ನಾಟಕ ಮತ್ತು ಗೋವಾದ ಮುಖ್ಯಮಂತ್ರಿಗಳನ್ನು ಮತ್ತು ವಾಟರ್ ರಿಸೋರ್ಸಸ್ ಮಿನಿಸ್ಟರ್ಸ್ ಅನ್ನು ಕರೆದು ಎರಡೂ ಕಡೆಯ ಎಕ್ಸ್ಪರ್ಟ್ಸ್ ಅನ್ನು ಕರೆದು, ಯಾಕೆಂತ ಹೇಳಿದ್ರೆ ಮುಖ್ಯವಾಗಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ವಿಲ್ ಬಿ ಮೆಟೀರಿಯಲ್. ಅದನ್ನು ನಮ್ಮ ಕೇಂದ್ರ ಸರ್ಕಾರ ಒಂದು ರಾಜ್ಯ ಒಪ್ಪಂದವನ್ನು ಮಾಡಿ ಇದಕ್ಕೊಂದು ಸೂಕ್ತ ತೀರ್ಮಾನ ಮಾಡುವುದು ಅತ್ಯುತ್ತಮ ಆಪ್ಷನ್. ಅಲ್ಲ, ನ್ಯಾಯಮಂಡಳಿ ಇದೆ, ಇದು ಕಾನೂನು ಅಥವಾ ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ಕಂಟೆಂಪ್ಟ್ ಆಫ್ ಟ್ರಿಬ್ಯುನಲ್ ಏನಾಗಲ್ವಾ ಸರ್? ಯಾವ ಒಂದು ವಿವಾದ ಕೋರ್ಟ್ನಲ್ಲಿದ್ದರೂ ಕೂಡ ದಿ ಪಾರ್ಟೀಸ್ ಕನ್ಸರ್ನ್ ಕ್ಯಾನ್ ಆಲ್ವೇಸ್ ಜಾಯಿನ್ ಅಂಡ್ ಕಮ್ ಟು ಎ ಸೆಟಲ್ಮೆಂಟ್. ಈಗ ನೋಡಿ, ಕೋರ್ಟ್ನಲ್ಲಿ ಯಾವ ಕೇಸ್ ಇರಲಿ, ನಾವು ಲೋಕಾದಾಲತ್ ಮುಖಾಂತರ ಆಗಲಿ, ಕನ್ಸಿಲಿಯೇಷನ್ ಆಗಲಿ, ಮೀಡಿಯೇಷನ್ ಆಗಲಿ ಮಾಡಿಕೊಂಡು ನಮ್ಮೊಳಗೆ ತೀರ್ಮಾನ ಮಾಡಬಹುದು. ಸೊ ಈಗ ಕೇಂದ್ರ ಸರ್ಕಾರ ಪ್ರವೇಶ ಮಾಡಿ ಎರಡು ರಾಜ್ಯಗಳೊಳಗೆ ಒಂದು ಒಪ್ಪಂದವನ್ನು ಮಾಡುವುದು ಅತ್ಯಂತ ಸೂಕ್ತ ಪರಿಹಾರ. ಯಾಕೆಂದರೆ ನಾವು ಎರಡು ರಾಜ್ಯಗಳು ಒಂದೇ ರಾಷ್ಟ್ರದ ಒಳಗಿರುವುದು, ಹಾಗಾಗಿ ಎರಡೂ ರಾಜ್ಯಗಳ ಹಿತವನ್ನು ಕಾಪಾಡುವುದು ಕೇಂದ್ರದ ಜವಾಬ್ದಾರಿ ಕೂಡ. ಹಾಗಾಗಿ ಅವರು ಈ ರೀತಿ ಎರಡೂ ರಾಜ್ಯದ ಮಂತ್ರಿಗಳನ್ನು ಮತ್ತೆ ಎಕ್ಸ್ಪರ್ಟ್ಸ್ ಅನ್ನು ಕರೆದು ಒಂದು ಪ್ರಾಪರ್ ಸೊಲ್ಯೂಷನ್ ಕಂಡುಹಿಡಿಯುವುದು ಅತ್ಯಂತ ಉತ್ತಮ ಅಂತ ನನಗೆ ಕಾಣುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದು ಒಟ್ಟಾರೆ ಹಿರಿಯ ಕಾನೂನು ತಜ್ಞರಾದಂತಹ ಬಿ ವಿ ಆಚಾರ್ಯ ಅವರ ಮಾತು. ಈಗಾಗಲೇ ಆಗೋಗಿದೆ, ಆಗಿರುವಂತಹ ತೀರ್ಪನ್ನ ಸಲ್ಲಿಸಿ ಏನು ಮೇಲ್ಮನವಿಯನ್ನು ಸಲ್ಲಿಸುವಂತಹ ಒಂದು ಆಪ್ಷನ್ ಕೂಡ ಸರ್ಕಾರಕ್ಕಿದೆ. ಅದು ಬಿಟ್ಟು ಅದರ ಜೊತೆಗೆ ಪ್ರಮುಖವಾಗಿ ಇವಾಗಾದ್ಲೂ ರಾಜಕೀಯವನ್ನ ಬಿಟ್ಟು ಕಾಂಗ್ರೆಸ್ ಬಿಜೆಪಿ ಸರ್ವ ಪಕ್ಷಗಳ ಸಭೆಯನ್ನ ಕರೆದುಕೊಂಡು ಹೋಗಿ ಕೇಂದ್ರ ಸರ್ಕಾರದ ಮನವೊಲಿಸಿದ್ರೆ ಇವತ್ತೇನು ಮಧ್ಯಂತರ ತೀರ್ಪನ್ನ ಕೊಟ್ಟಿದೆ ಆ ತೀರ್ಪನ್ನು ಕೂಡ ಓವರ್ಟೇಕ್ ಮಾಡಿ ನಾವು ಒಂದು ಕಾಂಪ್ರಮೈಸ್ ಮಾಡಿಕೊಳ್ಳುವಂತ ಅವಕಾಶ ಕೂಡ ಇದೆ ಅಂತ ಹಿರಿಯ ಕಾನೂನು ತಜ್ಞರಾದಂತಹ ಬಿ ವಿ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ. ಇನ್ನಾದರೂ ಈ ರಾಜಕೀಯ ಪಕ್ಷಗಳು ನೀರಿನಲ್ಲೂ ಕೂಡ ಜನರ ಸಾವಿನಲ್ಲೂ ಕೂಡ ಈ ರಾಜಕೀಯವನ್ನ ಮಾಡೋದು ಬಿಟ್ಟು ಮಹದಾಯಿ ಒಂದು ಏನು ಸಮಸ್ಯೆ ಇದೆ ಅದಕ್ಕೆ ಕಳಸಾ ಬಂಡೂರಿ ಸಮಸ್ಯೆ ಇದಕ್ಕೆ ಅದಕ್ಕೆ ಒಂದು ಲಾಜಿಕ್ ಎಂಡ್ ಅನ್ನ ಕಾಣಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ರೆಡ್ಡಿ ಜೊತೆ ಲಕ್ಷ್ಮೀ ಪ್ರಸಾದ್, ಜನಶ್ರೀ ನ್ಯೂಸ್, ಬೆಂಗಳೂರು.